ಇವತ್ತು ಕಲಾ ಸರಸ್ವತಿನೇ ನಾವು ಕಳ್ಕೊಂಡ್ಬಿಟ್ಟಿದೀವಿ ಹೆಸರು ತಕ್ಕಂಗೆ ಅಭಿನಯ ಶಾರದೆ ಇವತ್ತು ನಮ್ಮನ್ನು ಅಗಲಿದ್ದಾರೆ ತುಂಬ ದೊಡ್ಡ ಆಘಾತ ಇದು ಅವರ ಜೊತೆ ನನಗೆ ಮೊದಲನೇ ಸಿನಿಮಾದಲ್ಲಿ ಮಾಡೋಕೆ ಅವಕಾಶ ಸಿಕ್ಕಿದ್ದೆ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಅವತ್ತು ಅವರು ಹೇಗಿದ್ರು ಕೊನೆವರೆಗೂ ಅದೇ ಪ್ರೀತಿ ವಿಶ್ವಾಸ ಕಂಡಾಗ ಅದೇ ನಗುಮುಖ ಅವರು ರಾಜ ಚಿನ್ನ ಮರಿ ಅಂತ ಕರೀತಾ ಇದ್ದಿದ್ದು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅವರ ಜೊತೆ ಅಂದ್ರೆ ಆನಂದಕ್ಕೆ ಡಬ್ ಮಾಡ್ತಾ ಇದ್ದಾಗ ಒಂದು ಸೆಕೆಂಡ್ ಆರ್ ಥರ್ಡ್ ಡೇ ಅವರು ಬಂದು ಹಿಂದಿಂದ ಬಂದು ಬೆಂಡ್ ತಟ್ಟಿದ್ರು ಯಾರು ಅಂತ ನೋಡಿದ್ರೆ ಇವ್ರು ನಿಂತಿದ್ರು ನಿನ್ನ ವಾಯ್ಸ್ ಸೇಮು ನನ್ನ ವಾಯ್ಸ್ ಥರ ಕೇಳಿಸತ್ತೆ ಅಂದರು ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಆ್ಯಂಡ್ ಬೆಸ್ಟ್ ಕಾಂಪ್ಲಿಮೆಂಟ್ ಅದು ಅವರಿಂದ ಬಂದಿದ್ದು ಅದು ನನ್ನ ನನಗೆ ಅವ್ರಿಗಿಂದ ಸಿಕ್ಕಿದ್ದ ಆಶೀರ್ವಾದ ಅಂತ ಅನ್ಕೋತೀನಿ ಇಷ್ಟು ಬೇಗ ಅವ್ರನ್ನ ಕಳ್ಕೊತೀವಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಅವ್ರನ್ನ ಮೀಟ್ ಮಾಡಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಮೀಟ್ ಮಾಡೋಕ್ಕೆ ಸಾಧ್ಯ ಆಗಿತ್ತಿಲ್ಲ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು ಶ್ರುತಿ ಸುಮಾರು ಸತಿ ಹೇಳಿದ್ಲು ಅವ್ರಿಗೆ ನೇಲ್ ಪಾಲಿಶ್ ಅಂದರೆ ತುಂಬ ಇಷ್ಟ ಅಂತ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಹೆಂಗೆ ಬರೀ ಕೈಲಿ ಹೋಗೋದು ಅಂತ ಸುಮಾರು ನೇಲ್ ಪಾಲಿಶ್ ಎಲ್ಲ ಅವ್ರಿಗೋಸ್ಕರ ತೊಗೊಂಡಿದ್ದೆ ಅದು ಕೊನೆಗೂ ಅವ್ರಿಗೆ ಕೊಡೋವಂಥ ಒಂದು ಅವಕಾಶ ನನಗೆ ಸಿಕ್ಕಲೇ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ಎಲ್ಲೋ ಒಂದು ಕಡೆ ಜಯಂತಿ ಮಮ್ಮಿಗೆ ಸಿಗಬೇಕಾದಂಥ ಒಂದು ಗೌರವ ಅದೆಲ್ಲ ಸಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ಮಾಡಿದಂಥ ಸಾಧನೆ ಅವ್ರಿಗೂ ಯಾವ್ದಾದ್ರೂ ಈ ಥರ ಈ ಪದ್ಮ ಪ್ರಶಸ್ತಿಗಳು ಇನ್ನೂ ಹೆಚ್ಚಿನ ಗೌರವ ಅವ್ರಿಗೆ ಸಿಗಬೇಕಾಗಿತ್ತು ಏಕೆಂದರೆ ನಾವು ಹೇಗೆ ಅಪ್ಪಾಜಿ ಬಗ್ಗೆ ಅವರು ಎಲ್ಲ ಪಾತ್ರಗಳನ್ನ ಎಲ್ಲ ಇದನ್ನು ಹೇಗೆ ನಿಭಾಯಿಸಿದಾರೋ ಒಂದು ಎನ್ಸೈಕ್ಲೋಪೀಡಿಯಾ ಅಂತೀವೋ ಅದೇ ರೀತಿ ಲೇಡೀಸಲ್ಲಿ ಖಂಡಿತವಾಗ್ಲೂ ಜಯಂತಿ ಮಾಮಿ ಒಂದು ಎಕ್ಸಾಂಪ್ಲರಿ ಒಂದು ಇನ್ಸ್ಟಿಟ್ಯೂಷನ್ ಅವರೇ ಒಂದು ಎನ್ಸೈಕ್ಲೋಪೀಡಿಯಾ ಅಂತಿರ್ಬೋದು ಅವ್ರು ಯಾವುದೇ ಪಾತ್ರ ಮಾಡಲಿ ಅವರು ಮಾಡಿದಂಥ ಅಭಿನಯ ಇರ್ಬೋದು ಅವರು ರೂಪ ಇರ್ಬೋದು ಎಷ್ಟು ಅದನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಿಜವಾಗ್ಲೂ ನಾವೆಲ್ಲ ಅವರನ್ನು ಕಳ್ಕೊಂಡು ತುಂಬ ಬಡವರಾಗಿದ್ದೀವಿ ಅವರು ಮತ್ತೆ ಇದೇ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟು ಬರಲಿ ಅವರು ಅವ್ರ ಜೊತೆ ಮತ್ತೆ ಒಡನಾಟ ನಮಗೆಲ್ಲ ಸಿಗಲಿ ಅಂತ ನಾನು ತಿಳ್ಕೊತೀನಿ.